ಕೆಂಪು ನೆಲದಲ್ಲಿ ಮತ್ತೆ ಮೊಳಗಲಿ ರೈತರ ಕಹಳೆ ಮಾರಕ ಕಾಯ್ದೆ ಹಿಂಪಡೆಯಲು ಎಡಪಂಥೀಯ ಚಿಂತಕ ಡಾಕ್ಟರ್ ಅನಿಲ್ ಕುಮಾರ್ ಔಲಪ್ಪ ಆಗ್ರಹ ಅಂದು ರೈತರ ಹೋರಾಟಕ್ಕೆ ನಾಂದಿ ಹಾಡಿ ಹುತಾತ್ಮರಾದ ಅಚೇಪಲ್ಲಿ ದದ್ದಿಮಪ್ಪ ಹಾಗೂ ಮದ್ದಲಕಾನೆ ಆದಿನಾರಾಯಣ ರೆಡ್ಡಿ ವೀರಮರಣ ಹೊಂದಿ ಹುತಾತ್ಮರಾದರು ಆದರೆ ಈ ಕೆಂಪು ನೆಲದಲ್ಲಿ ರೈತರ ಮತ್ತೆ ಕಹಳೆ ಮೊಳಗಲಿದ್ದು ಅಂದು ಬೆಟರ್ಮೆಂಟ್ ಲೇವಿ ಕಾರಣವಾಗಿದ್ದರೆ ಇಂದು ಮಾರಕ ಕೃಷಿ ಕಾನೂನುಗಳು ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿವೆ ಅದರಿಂದ ಮತ್ತೆ ಈ ಕೆಂಪು ನೆಲ ಹೋರಾಟದ ಕೆಂಬಾವುಟ ಅಡಿಯಲ್ಲಿ ಮತ್ತೆ ರೈತರ ಕಹಳೆ ಮೊಳಗಲಿದೆ ಎಂದು ಹೇಳಿದರು ಬಾಗೇಪಲ್ಲಿ ಪಟ್ಟಣದ ಪ್ರವಾಸ ಮಂದಿರ ಬಳಿ ಹುತಾತ್ಮ ಸ್ತೂಪದ ಮುಂದೆ ಹುತಾತ್ಮರ ಸ್ತೂಪಕ್ಕೆ ಪುಷ್ಪಗಳನ್ನು ಹಾಕುವ ಮೂಲಕ ಗೌರವ ನಮನ ಸಲ್ಲಿಸಿ ಮಾತನಾಡಿ ಬಾಗೇಪಲ್ಲಿ ಪಟ್ಟಣದಲ್ಲಿ 1980 ಆಗಸ್ಟ್ 7 ರಂದು ರೈತರು ಶಾಂತ ರೀತಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದಾಗ ಪೊಲೀಸರು ಹಾರಿಸಿದ ಗುಂಡೇಟಿಗೆ ಇಬ್ಬರು ರೈತರು ಹುತಾತ್ಮರಾದರು ಅಂದಿನ ರಾಜ್ಯದ ಮುಖ್ಯಮಂತ್ರಿ ಗುಂಡೂರಾವ್ ಸರ್ಕಾರದ ಆಡಳಿತ ಕಾಲದಲ್ಲಿ ರೈತರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯ ವಿವಿಧ ಕಡೆಗಳಲ್ಲಿ ಪ್ರತಿಭಟನೆ ನಡೆಸಿದ್ದರು ಈ ಹಿನ್ನೆಲೆಯಲ್ಲಿ ನವಲಗುಂದ ನರಗುಂದಗಳಲ್ಲಿ ರೈತರು ಹೋರಾಟಕ್ಕೆ ಇಳಿದಾಗ ಪೊಲೀಸರು ಹಾರಿಸಿದ ಗುಂಡಿಗೆ ರೈತರು ಬಲಿಯಾಗಿದ್ದರು ಇದನ್ನು ಪ್ರತಿಭಟಿಸಿ ಮಾಜಿ ಶಾಸಕ ಎವಿ ಅಪ್ಪಸ್ವಾಮಿ ರೆಡ್ಡಿ ನೇತೃತ್ವದಲ್ಲಿ ಸಾವಿರಾರು ಜನರು ಪ್ರತಿಭಟನೆ ನಡೆಸಿದ್ದರು ಈ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಿದ್ದರೂ ಪೊಲೀಸರು ವಿನಾಕಾರಣ ಲಾಠಿ ಪ್ರಹಾರ ಮಾಡಿ ಕೊನೆಗೆ ಗೋಲಿಬಾರ್ ಮಾಡಿದಾಗ ತಾಲೂಕಿನ ಆಚೇಪಲ್ಲಿ ಗ್ರಾಮದ ದದ್ದಿಮಪ್ಪ ಮದ್ದಲಕಾನ ಗ್ರಾಮದ ಆದಿನಾರಾಯಣ ರೆಡ್ಡಿ ಎಂಬ ರೈತರು ಹುತಾತ್ಮರಾದರು ಅನೇಕ ರೈತರು ಗಾಯಗೊಂಡರು ಎಂದು ಹೇಳಿದರು ಕೇಂದ್ರದ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ವಾಗ್ದಾಳಿ ನಡೆಸಿ ದೇಶದಲ್ಲಿ ಬಡತನ ಹಸಿವು ನಿರುದ್ಯೋಗ ಅಸಮಾನತೆ ತಾಂಡವವಾಡುತ್ತಿದೆ ಕೇಂದ್ರ ಸರ್ಕಾರ ಯಾವ ಸಮಸ್ಯೆಗೂ ಪರಿಹಾರ ನೀಡದೆ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಇದನ್ನು ಖಂಡಿಸಿ ಜನಾಂದೋಲನ ನಡೆಸಲಾಗುತ್ತದೆ ಎಂದು ಹೇಳಿದರು ಕರ್ನಾಟಕ ರಾಜ್ಯ ಪ್ರಾಂತೀಯ ರೈತ ಸಂಘ ಜಿಲ್ಲಾ ಕಾರ್ಯದರ್ಶಿ ಪಿ ಮಂಜುನಾಥ್ ರೆಡ್ಡಿ ಮಾತನಾಡಿ ಈ ಭಾಗದಲ್ಲಿ ಕಳೆದ 40 ವರ್ಷಗಳಿಂದ ಸಿಪಿಐಎಂ ಪಕ್ಷ ಚಾರಿತ್ರಿಕ ಹೋರಾಟ ನಡೆಯುತ್ತಿದೆ ಅಲ್ಲದೆ 7 ತಿಂಗಳಿಂದ ದೆಹಲಿಯಲ್ಲಿ ರೈತ ವಿರೋಧಿ 3 ಕಾನೂನುಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ಹೋರಾಟ ನಡೆಸಲಾಗುತ್ತಿದೆ ಇದು ರೈತ ವಿರೋಧಿಯಾಗಿದೆ ಇದಲ್ಲದೆ ರೈತ ವಿರೋಧಿ ಕಾರ್ಮಿಕ ವಿರೋಧಿ ಬಡವರ ವಿರೋಧಿ ಬೀದಿಬದಿ ವ್ಯಾಪಾರಿಗಳ ವಿರೋಧಿ ರೈತ ವಿರೋಧಿ ಕಾನೂನುಗಳ ಆದ ಭೂ ಸುಧಾರಣಾ ಕಾಯ್ದೆ ಎಪಿಎಂಸಿ ಕಾಯ್ದೆ ಕಾರ್ಮಿಕ ವಿರೋಧಿ ಕಾಯ್ದೆಯಂತಹ ಜನವಿರೋಧಿ ಕಾಯ್ದೆಗಳ ಮುಖಾಂತರ ಮತ್ತು ದೇಶದ ಸಂಪತ್ತುಗಳಾದ ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಬಿಎಸ್ಎನ್ಎಲ್ ನಿಗಮ ಹಾಗೂ ಈಗ ಮಂಡಿಸಲು ಹೊರಟಿರುವ ಕೆಇಬಿ ಕಾಯ್ದೆಯಂತಹ ಸಾರ್ವಜನಿಕ ವಿರೋಧಿ ಕಾನೂನುಗಳನ್ನು ತಂದು ಈ ದೇಶದ ಜನರ ವಾಕ್ ಸ್ವಾತಂತ್ರ್ಯ ಕಸಿದುಕೊಳ್ಳುವ ನಿಟ್ಟಿನಲ್ಲಿ ನಡೆಯುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರ ಸರ್ವಾಧಿಕಾರಿ ಧೋರಣೆಯ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕೃಷಿ ಮತ್ತು ಕೂಲಿ ಕಾರ್ಮಿಕರ ರಾಜ್ಯ ಉಪಾಧ್ಯಕ್ಷ ಮುನಿ ವೆಂಕಟಪ್ಪ ಮಹಿಳಾ ಜನವಾದಿ ರಾಜ್ಯ ಉಪಾಧ್ಯಕ್ಷೆ ಸಾವಿತ್ರಮ್ಮ ವಾಲ್ಮೀಕಿ ನಗರದ ಅಶ್ವತ್ಥಪ್ಪ ತಾಲೂಕು ಸಿಐಟಿಯು ಅಧ್ಯಕ್ಷ ಬಿ ಆಂಜನೇಯ ರೆಡ್ಡಿ ಡಿವೈಎಫ್ಐ ಅಧ್ಯಕ್ಷ ಬಿಎಂ ಹೇಮಚಂದ್ರ ಮಾಜಿ ತಾಲೂಕು ಪಂಚಾಯತ್ ಸದಸ್ಯ ಶ್ರೀರಾಮ್ ನಾಯಕ್ ಶ್ರೀರಾಮಪ್ಪ ಪುರಸಭೆ ಮಾಜಿ ಸದಸ್ಯರಾದ ಮೊಹಮ್ಮದ್ ಮದ್ದಲಖಾನೆ ರಘುರಾಮಿರೆಡ್ಡಿ ಹಾಗೂ ಮತ್ತಿತರರು ಹಾಜರಿದ್ದರು ಭಾವನಾ ಟಿವಿಗಾಗಿ ರಾಣಾ ಗೋಪಾಲ್ ರೆಡ್ಡಿ ಬಾಗೇಪಲ್ಲಿ